ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ಗಣೇಶನ ಹಬ್ಬಕ್ಕಾಗಿ ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನಾವು ಒಂದು ಹದಿನೈದು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಕ್ವಿಕ್ಕಾಗಿ ಇದನ್ನು ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ಟೇಸ್ಟಾಗಿ ಬರುತ್ತೆ ಹಾಗೆ ತುಂಬ ಕ್ರಿಸ್ಪಿಯಾಗಿ ಕೂಡ ಈ ಚಕ್ಲಿ ನಾವು ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಕಪ್ ಆಗೋಷ್ಟು ಹುರ್ಗಡ್ಲೆನ ಹಾಕೊತಾ ಇದ್ದೀನಿ ಹುರ್ಗಡ್ಲೆನ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಇದನ್ನು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಣ ನಂತರ ಇಲ್ಲೊಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ನಾವು ಏನು ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಹುರ್ಗಡ್ಲೆ ಅದನ್ನ ಈಗ ಇದಕ್ಕೆ ಹಾಕೊತಾ ಇದ್ದೀನಿ ನಂತರ ಅದೇ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಆಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು ಚಿಲ್ಲಿ ಪೌಡ್ರನ್ನ ನೀವು ಕಾಲಕ್ಕೆ ಅನುಗುಣವಾಗಿ ಹಾಕೋಬಹುದು ಸ್ವಲ್ಪ ಜಾಸ್ತಿ ಬೇಕಾದ್ರೆ ಹಾಕೋಬಹುದು ಒಂದು ಕಾಲು ಸ್ಪೂನ್ ಆಗೋಷ್ಟು ಹಳದಿ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ತಗೊಂಡಿದ್ದೀನಿ ಹಾಗೆ ಕಾಳು ಇದನ್ನ ಕೈಯಲ್ಲಿ ಈ ರೀತಿಯಾಗಿ ಕಿಚ್ಬಿಟ್ಟು ಹಾಕೋಬೇಕು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳನ್ನು ತಗೊಂಡಿದ್ದೀನಿ ನಂತರ ಅರ್ಧ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಬಟರ್ನ ಮೆಲ್ಟ್ ಮಾಡಿಬಿಟ್ಟು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದು ಇವಾಗ ಆಗಿದೆಯಲ್ಲ ಹಾಗಾಗಿ ಕೈಯಲ್ಲಿ ಇದನ್ನು ನಾವು ಮಿಕ್ಸ್ ಮಾಡೋಕ್ಕಾಗಲ್ಲ ಒಂದು ಸ್ಪೂನಲ್ಲಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬಟರ್ನ ಒಂದು ಲಿಂಬೆಣ್ಣು ಗಾತ್ರದಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾವು ಸ್ವಲ್ ಸ್ವಲ್ಪನೇ ನೀರು ಹಾಕಿಬಿಟ್ಟು ಇದನ್ನು ಕೈಯಲ್ಲಿ ನಾವು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು ಮಿಕ್ಸ್ ಮಾಡುವಾಗ ನಾವು ಬೆಚ್ಚಗಿರೋ ನೀರು ಕೂಡ ಹಾಕೋಬೋದು ಅಥವಾ ನಾರ್ಮಲ್ ವಾಟರ್ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೋಬೇಕು ಫಸ್ಟಿಗೆ ನಾದ್ಕೊಳ್ಳುವಾಗ ಚೆನ್ನಾಗಿ ನಾದ್ಕೊಂಡ್ರೆ ನಾವು ಮಾಡೋ ಚೊಕ್ಲಿ ಕಟ್ ಕಟ್ ಆಗೋಲ್ಲ ಆರಾಮಾಗಿ ನೀಟಾಗಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಸಾಫ್ಟಾಗಿ ಇರಬೇಕು ಇವಾಗ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದು ನೋಡಿ ಇಷ್ಟು ಸಾಫ್ಟಾಗಿದ್ರೆ ಕರೆಕ್ಟಾಗಿ ಆಗುತ್ತೆ ಎಲ್ಲೂ ಕೂಡ ಸ್ವಲ್ಪವೂ ಚೊಕ್ಲಿ ಮಾಡುವಾಗ ಕಟ್ ಕಟ್ ಆಗಿ ಬರೋಲ್ಲ ನೀಟಾಗಿ ಬರುತ್ತೆ ನೋಡಿ ಇವಾಗ ಇದು ರೆಡಿಯಾಗಿದೆ ಅಲ್ವಾ ಇದನ್ನ ಇವಾಗ ಒಂದು ಮುಚ್ಚಿ ಸೈಡ್ ಇಡ್ತಾ ಇದ್ದೀನಿ ನಂತರ ನೋಡಿ ಇವಾಗ ಚಕ್ಲಿ ಮಾಡಕ್ಕೆ ಹಚ್ಚು ತಗೋಬೇಕಲ್ಲ ಇದನ್ನ ನೋಡಿ ಒಂದು ಸಿಂಗಲ್ ಚಕ್ಲಿ ಮಾಡುವಂತದನ್ನ ನಾನು ತಗೊಂಡಿದೀನಿ ಇದಕ್ಕೆ ಚೆನ್ನಾಗಿ ನಾವು ಎಣ್ಣೆ ಹಚ್ಕೋಬೇಕು ಎಲ್ಲ ಕಡೆ ಇವಾಗ ಚೆನ್ನಾಗಿ ಎಣ್ಣೆನ ಹಚ್ಕೋಬೇಕಾಗತ್ತೆ ಆಮೇಲೆ ಚಕ್ಲಿ ಅಚ್ಚಿಗೆ ನೋಡಿ ಸ್ವಲ್ಪ ನಾನು ಈ ಹಿಟ್ಟನ್ನು ತೊಗೊಂಬಿಟ್ಟು ನೋಡಿ ಈ ರೀತಿಯಾಗಿ ಉದ್ದಕ್ಕೆ ಮಾಡ್ಕೊಂಬಿಟ್ಟು ಅಂದರೆ ನಾವು ತೊಗೊಂಡಿರೋ ಅಚ್ಚು ಕೂಡ ಅಷ್ಟೇ ಉದ್ದ ಶೇಪ್ ಇದೆಯಲ್ಲ ಅದೇ ಶೇಪಲ್ಲಿ ತೊಗೊಂಬಿಟ್ಟು ಅದರೊಳಗಡೆ ಹಾಕಿಬಿಟ್ಟು ಇವಾಗ ಚಕ್ಲಿನ ಮಾಡೋಕ್ಕೆ ಶುರು ಮಾಡೋಣ ಫ್ರೆಂಡ್ಸ್ ನಾನು ಹಾಕಿರುವ ಅಳತೆ ಪ್ರಕಾರನೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಚಕ್ಲಿ ಬರುತ್ತೆ ಯಾರು ಫಸ್ಟ್ ಟೈಮ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋರು ಕೂಡ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಚಕ್ಲಿನ ರೆಡಿ ಮಾಡ್ಕೋಬೋದು ಇವಾಗ ನೋಡಿ ಒಂದೊಂದಾಗಿ ಇವಾಗ ಚಕ್ಲಿನ ಮಾಡ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಬರ್ತಾ ಇದೆ ಎಲ್ಲೂ ಕೂಡ ಕಟ್ ಆಗ್ತಿಲ್ಲ ನಾವು ಚೆನ್ನಾಗಿ ನಾದ್ಕೊಂಡ್ರೆ ಎಲ್ಲೂ ಕೂಡ ಚಕ್ಲಿ ಕಟ್ ಬರಲ್ಲ ನೋಡಿ ನೀಟಾಗಿ ಬಂದಿದೆ ಹಾಗೆ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಹಾಗೆ ಎಂಡ್ ಪಾಯಿಂಟನ್ನು ನಾವು ಪ್ರೆಸ್ ಮಾಡಬೇಕು ಯಾಕಂದರೆ ಅದು ಎಣ್ಣೆಗೆ ಬಿಟ್ಟಾಗ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಎರಡೂ ಕಡೆನ ನಾವು ಪ್ರೆಸ್ ಮಾಡಿ ಎಣ್ಣೆಗೆ ಬಿಡಬೇಕು ಇವಾಗ ನೋಡಿ ಒಂದೊಂದಾಗಿ ಮಾಡ್ಕೊತಾ ಇದ್ದೀನಿ ನಾನು ಇದೇ ಒಂದು ಏಳರಿಂದ ಎಂಟು ಚಕ್ಲಿನ ಮಾಡ್ಕೊಂಬಿಟ್ಟು ನಂತರ ಒಂದೊಂದಾಗಿ ಎಣ್ಣೆಗೆ ಬಿಡೋಕ್ಕೆ ಸರಿಯಾಗುತ್ತೆ ಇವಾಗ ಒಂದು ಸ್ವಲ್ಪ ಮಾಡಿ ಇಟ್ಕೊತಾ ಇದ್ದೀನಿ ನಂತರ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾವು ಎಣ್ಣೆ ಕಾಯುವಾಗಲೂ ಕಾಯಿಸ್ಕೊಳ್ಳೋವಾಗಲೂ ಕೂಡ ಹಾಗೆ ತುಂಬ ಎಣ್ಣೆ ಕಾಯಿಸ್ಕೊಂಡು ನಾವು ಚಕ್ಲಿ ಬಿಡಬಾರ್ದು ಬೇಗ ಸೀದೋಗಿಬಿಡುತ್ತೆ ಚಕ್ಲಿ ಅಲ್ಲೇನ ಹಾಳಾಗೋಗುತ್ತೆ ಫಸ್ಟಿಗೆ ಒಂದು ಸ್ವಲ್ಪ ಹಿಟ್ಟನ್ನ ಹಾಕ್ಬಿಟ್ಟು ಎಣ್ಣೆ ಕಾದಿದೆಯಲ್ಲ ಅಂತ ನೋಡಿಬಿಟ್ಟು ನಂತರ ನಾವು ಮಾಡ್ಕೊಂಡಿರೋ ಚಕ್ಲಿನ ಹಾಕ್ಬಿಟ್ಟು ಕಾಯಿಸ್ಕೋಬೇಕು ನಾನು ಇವಾಗ ನೋಡಿ ಒಂದು ಮೂರು ಚಕ್ಲಿ ಇದ್ದೀನಿ ಲೋ ಫ್ಲೇಮಲ್ಲಿ ಒಂದು ನಾರ್ಮಲ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಇದನ್ನ ಕಾಯಿಸ್ಕೋಬೇಕು ಹೈ ಫ್ಲೇಮಲ್ಲಿ ಮಾತ್ರ ಇಟ್ಕೊಳ್ಳೋಕೆ ಹೋಗ್ಬೇಡಿ ಬೇಗ ಸೀದೋಗಿ ಬಿಡುತ್ತೆ ಇವಾಗ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚಕ್ಲಿನ ಕಾಯಿಸ್ಕೊಳ್ಳೋಣ ಇವಾಗ ಇಲ್ಲಿ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಇನ್ನೊಂದ್ ಕಡೆ ಕೂಡ ಟರ್ನ್ ಮಾಡಿ ಬೇಯಿಸ್ಕೊಂತಿ ಎರಡು ಕಡೆ ಕೂಡ ನಾವು ಕಾಯಿಸ್ಕೋಬೇಕು ಅವಾಗ್ಲೇನೆ ಚಕ್ಲಿ ಚೆನ್ನಾಗಿ ಬರುತ್ತೆ ತುಂಬಾ ಕಲರ್ ಆಗಿ ಬರುತ್ತೆ ಇವಾಗ ನೀವು ನೋಡಬಹುದು ಇಲ್ಲಿ ಚಕ್ಲಿ ಕಲರ್ ಕೂಡ ನಿಧಾನಕ್ಕೆ ಚೇಂಜ್ ಆಗ್ತಿದೆ ಅಲ್ಲ ಅವಾಗ ಒಂದ್ ಎರಡು ಸಲ ಮೂರು ಸಲ ನಾವು ಹೀಗೆ ಟರ್ನ್ ಮಾಡ್ತಾ ಇರಬೇಕು ಒಂದೇ ಕಡೆ ಇಟ್ಕೊಂಡು ಕಾಯಿಸ್ಬಾರ್ದು ನೋಡಿ ಇವಾಗ ಇದು ಚೆನ್ನಾಗಿ ಕಾದಿದೆ ಒಂದೊಂದಾಗಿ ಇವಾಗ ತೆಗಿತಾ ಇದೀನಿ ಇದನ್ನ ಎಣ್ಣೆಯಿಂದ ತೆಗೆಯೋ ಕೂಡ ನಿಧಾನವಾಗಿ ಈ ರೀತಿ ತೆಗಿಬೇಕು ಯಾಕಂದ್ರೆ ಕಟ್ ಆಗುತ್ತೆ ಹಾಗಾಗಿ ಅದನ್ನು ತೆಗೆಯೋಕ್ಲೂ ಕೂಡ ನಿಧಾನವಾಗಿ ತೆಗಿಬೇಕು ಹಾಗೆ ಮತ್ತೆ ಎಲ್ಲ ಚಕ್ಲಿಗಳನ್ನ ನಾನು ಮಾಡ್ಕೊತಾ ಇದ್ದೀನಿ ಗಣೇಶ ಹಬ್ಬಕ್ಕೆ ಇದನ್ನ ನಾವು ದಿಢೀರಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡ್ರೆ ಬೇಗ ಒಂದು ಹದಿನೈದು ನಿಮಿಷದಲ್ಲಿ ಚಕ್ಲಿ ಕೂಡ ರೆಡಿ ಆಗುತ್ತೆ ಹಬ್ಬ ಟೈಮ್ ಅಂದ್ರೆ ಬೇರೆ ಬೇರೆ ಕೆಲಸಗಳು ತುಂಬಾ ಇರುತ್ತಲ್ಲ ಹಾಗಾಗಿ ಇದನ್ನ ಒಂದು ಹದಿನೈದು ನಿಮಿಷದಲ್ಲಿ ಪಟ್ ಅಂತ ಮಾಡ್ಕೊಂಡ್ಬಿಡ್ಬೋದು ತುಂಬ ತುಂಬಾ ಆಗಿರುತ್ತೆ ಹಾಗೆ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ನಾನು ಮತ್ತೆ ಒಂದು ನಾಲ್ಕು ಚಕ್ಲಿನ ಕಾಯಿಸ್ಕೊಂಡಿದ್ದೀನಿ ನೋಡಿ ಇದು ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಕೂಡ ಇವಾಗ ನಾನು ತೆಗೀತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಒಂದು ಹದಿನೈದು ನಿಮಿಷದಲ್ಲಿ ಚಕ್ಲಿನ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಅಂತ ನೀವು ಕೂಡ ಹಬ್ಬಕ್ಕೆ ಚಕ್ಲಿ ಮಾಡಬೇಕಾ ಇದೇ ರೀತಿಯಾಗಿ ಚಕ್ಲಿನ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಕೂಡ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹಾಗಾದರೆ ಧನ್ಯವಾದಗಳು Thank you